ಸ್ನೇಹಿತರೆ, ಅಕ್ಕಿ, ಹಲಸಿನ ತೊಳೆ ಮತ್ತು ಬೆಲ್ಲವನ್ನು ಸೇರಿಸಿ ಹಿಟ್ಟನ್ನು ರುಬ್ಬಿಟ್ಟುಕೊಂಡರೆ ಮೂರು ರೀತಿಯಲ್ಲಿ ಬೆಳಗಿನ ತಿಂಡಿಯನ್ನು ಮಾಡಿಕೊಳ್ಳಬಹುದು. ಎಸಳು ಅಥವಾ ಗೆಣಸಲೆ, ದೋಸೆ, ಕೊಟ್ಟಿಗೆ, ಹೀಗೆ ಮೂರು ರೀತಿಯಲ್ಲಿ ತಿಂಡಿಗಳನ್ನು ಮಾಡಿಕೊಳ್ಳಬಹುದು. ಮೊದಲಿಗೆ ಅಕ್ಕಿಯನ್ನು 3-4 ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳಬೇಕು. ನಂತರ ಹಲಸಿನ ತೊಳೆಯನ್ನು ಬೀಜ ಮತ್ತು ಸಾರೆಯಿಂದ ಬೇರ್ಪಡಿಸಿಕೊಂಡು ಮಿಕ್ಸಿಯಲ್ಲಿ ಹಾಕಿ ಜೊತೆಗೆ ಅಕ್ಕಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಹಲಸಿನ ತೊಳೆ, ಅಕ್ಕಿ, ಬೆಲ್ಲ ಇದು ಮೂರನ್ನು ಸೇರಿಸಿ ನಾವು ಹಿಟ್ಟನ್ನು ರುಬ್ಬಿಟ್ಟುಕೊಂಡರೆ ಎಷ್ಟು ಸುಲಭವಾಗಿ ರುಚಿಕರವಾದ ತಿಂಡಿಯನ್ನು ಮಾಡಬಹುದು ಅಂತ ನೋಡಿ. ಹಿಟ್ಟನ್ನು ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಹಾಕಿಟ್ಟುಕೊಂಡು ಉಳಿದ ಅಕ್ಕಿ ಮತ್ತು ಹಲಸಿನ ತೊಳೆಯನ್ನು ಬೆರೆಸಿ ನುಣ್ಣಗೆ ರುಬ್ಬಿ 2 ಗಂಟೆಗಳ ಕಾಲ ಹುಳಿ ಬರಲು ಇಡಿ. ನಂತರ ಒಂದು ಪಾತ್ರೆಯಲ್ಲಿ ಕತ್ತರಿಸಿದ ಹಲಸಿನ ತೊಳೆ, ತೆಂಗಿನ ತುರಿ ಮತ್ತು ಬೆಲ್ಲವನ್ನು ಹಾಕಿ ಕಾಯಲು ಇಡಿ. ನಾನಿಲ್ಲಿ ಜೋನಿ ಬೆಲ್ಲವನ್ನು ಬಳಸಿದ್ದೀನಿ. ಜೋನಿ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನನ್ನ ಹೆಚ್ಚಿನ ಅಡುಗೆಗಳಲ್ಲಿ ಜೋನಿ ಬೆಲ್ಲವನ್ನೇ ನಾವು ಬೆರೆಸಿ ಅಡುಗೆ ಮಾಡಿದ್ದನ್ನು ತೋರಿಸಿದ್ದೀನಿ. ಇದನ್ನು ಪಾಕ ಬರುವ ತನಕ ನಾವು ಬಿಸಿ ಮಾಡಿಕೊಳ್ಳಬೇಕು. ಪಾಕ ಬಂದು ದಪ್ಪನಾದವಾಗ ಆರಲು ಬಿಡಿ. ನಂತರ ಬಾಳೆ ಎಲೆಯನ್ನು ಸಣ್ಣದಾಗಿ ಕತ್ತರಿಸಿಕೊಂಡು ಗ್ಯಾಸ್ ಉರಿಯಲ್ಲಿ ಈ ರೀತಿಯಾಗಿ ಬಾಡಿಸಿಕೊಳ್ಳಿ. ಈ ರೀತಿ ಬಾಳೆ ಎಲೆಯನ್ನು ಬಾಡಿಸುವುದರಿಂದ ನಮಗೆ ಬೇಕಾದ ಆಕಾರಕ್ಕೆ ಮಡಚಲು ಬರುತ್ತೆ. ನೋಡಿ, ಯಾವ ರೀತಿ ಬೇಕಿದ್ದರೂ ನಾವು ಬಾಳೆ ಎಲೆಯನ್ನು ಈ ರೀತಿಯಾಗಿ ಬಾಡಿಸಿಕೊಂಡರೆ ಮಾಡಿಕೊಳ್ಳಬಹುದು. 2 ಗಂಟೆಗಳ ನಂತರ ನಾವು ರುಬ್ಬಿದ ಹಿಟ್ಟಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಬೆರೆಸಿ ಬೇಕಿದ್ದರೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಈ ರೀತಿಯಾಗಿ ಕಲಸಿಕೊಳ್ಳಿ. ನೋಡಿ, ಸ್ವಲ್ಪ ದಪ್ಪನಾಗಿ ಇರಲಿ. ಹಿಟ್ಟು ತುಂಬ ಹುಳಿ ಬಂದರೆ ತಿನ್ನಲು ರುಚಿಯಾಗಿರೋದಿಲ್ಲ. ಹಾಗಾಗಿ 2 ಗಂಟೆ ಬಿಟ್ಟರೆ ಸಾಕು. ಇದನ್ನು ಬಾಳೆ ಎಲೆಯಲ್ಲಿ ಈ ರೀತಿಯಾಗಿ ಹರಡಿಕೊಂಡು ಮಧ್ಯದಲ್ಲಿ ನಾವು ಹಲಸಿನ ತೊಳೆಯಿಂದ ಮಾಡಿಕೊಂಡ ಪಾಕವನ್ನು ಹಾಕಬೇಕು. ಹಲಸಿನ ತೊಳೆ ಹಾಕದೆ ಹಾಗೆಯೂ ಕಾಯಿ ಬೆಲ್ಲವನ್ನು ಹಾಕಿ ಪಾಕ ಮಾಡಿಕೊಳ್ಳಬಹುದು. ಹಲಸಿನ ತೊಳೆ ಹಾಕಿದರೆ ಹಲಸಿನ ಹಣ್ಣಿನ ಪರಿಮಳ ಬರುತ್ತೆ. ನೋಡಿ, ಈ ರೀತಿಯಾಗಿ ಬಾಳೆ ಎಲೆಯನ್ನು ಅರ್ಧಕ್ಕೆ ಮಡಚಿಕೊಂಡರೆ ನಾವು ಎಸಳನ್ನು ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಿಟ್ಟನ್ನು ಈ ರೀತಿಯಾಗಿ ಬಾಳೆ ಎಲೆಯಲ್ಲಿ ಹರಡಿಕೊಂಡು ಮಧ್ಯದಲ್ಲಿ ಹಲಸಿನ ಹಣ್ಣಿನ ಹೂರಣವನ್ನು ಹಾಕಿ ಅರ್ಧದಲ್ಲಿ ಮಡಚಿ ದೋಸೆ ಮಾಡುವ ಕಾವಲಿಯಲ್ಲಿ ನಿಧಾನವಾಗಿ ಸಣ್ಣ ಉರಿಯಲ್ಲಿ ಎರಡೂ ಕಡೆ ಬೇಯಿಸಿದರೆ ಎಸಳು ಸಿದ್ಧವಾಗುತ್ತೆ. ಈ ರೀತಿಯಾಗಿ ಬಾಳೆ ಎಲೆಯನ್ನು ಇಟ್ಟು ಅದಕ್ಕೆ ಮುಚ್ಚಳವನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಬಾಳೆ ಎಲೆ ಕಪ್ಪಗಾಗುವ ತನಕ ಎರಡೂ ಕಡೆ ಬೇಯಿಸಬೇಕು. ಬಾಳೆ ಎಲೆ ಕಪ್ಪಗಾದರೂ ಒಳಗಿನ ಹಿಟ್ಟು ಒಮ್ಮೊಮ್ಮೆ ಬೇಯೋದಿಲ್ಲ. ಬಾಳೆ ಎಲೆ ಕಪ್ಪಗಾದ ನಂತರ ಅದನ್ನು ಬಿಡಿಸಿ ನೋಡಿದಾಗ ಬೆಂದಿದೆ ಎಂದಾದರೆ ನಾವು ಇನ್ನೊಮ್ಮೆ ಅದನ್ನು ಈ ಕಾವಲಿಯಲ್ಲಿ ಸುಡಬೇಕು. ಈ ರೀತಿಯಾಗಿ ಬಾಳೆ ಎಲೆಯಲ್ಲಿ ಈ ಹಿಟ್ಟನ್ನು ಬೇಯಿಸುವುದರಿಂದ ರುಚಿಯು ತುಂಬ ಘಮ ಘಮವೆನ್ನುತ್ತಾ ಇರುತ್ತೆ. ನೋಡಿ, ಒಳಗಿನ ಭಾಗವು ಬೆಂದು ಈ ರೀತಿಯಾಗತ್ತೆ. ಬಾಳೆ ಎಲೆಯನ್ನು ಸುಲಭವಾಗಿಯೂ ತೆಗೆಯಲು ಬರುತ್ತೆ. ಇದು ಬೆಂದಿದೆ ಎಂದಾದರೆ ಬಿಸಿ ಬಿಸಿಯಾಗಿ ತುಪ್ಪದೊಡನೆ ತಿನ್ನಲು ಸಿದ್ಧವಾಯಿತು. ಈಗ ಇನ್ನೊಂದು ರೀತಿಯ ಕೊಟ್ಟಿಗೆಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾವು ಮೊದಲೇ ಬಾಡಿಸಿಕೊಂಡ ಬಾಳೆ ಎಲೆಯಲ್ಲಿ ಹಿಟ್ಟನ್ನು ಹರಡಿ ಅದರ ಮಧ್ಯದಲ್ಲಿ ಈ ಹಲಸಿನ ಹಣ್ಣಿನ ಹೂರಣವನ್ನು ಹಾಕಿ ಅರ್ಧದಲ್ಲಿ ಮಡಚಬೇಕು. ಈ ಮಡಚಿದ ಬಾಳೆ ಎಲೆಯನ್ನು ಉಗಿಯಲ್ಲಿ ಬೇಯಿಸಿದರೆ ಕೊಟ್ಟಿಗೆಯು ಸಿದ್ಧವಾಗತ್ತೆ. ಬಾಳೆ ಎಲೆಯಲ್ಲಿ ಹಾಕಿದ ಮಿಶ್ರಣವನ್ನು ದೋಸೆ ಕಾವಲಿಯಲ್ಲಿ ಸುತ್ತರೆ ಎಸಳು ಅಥವಾ ಗೆಣಸಲೆ ಎನ್ನುತ್ತಾರೆ.
ಉಗಿಯಲ್ಲಿ ಬೇಯಿಸಿದರೆ ಕೊಟ್ಟಿಗೆ ಎಂದು ಹೇಳುತ್ತಾರೆ. ನಾನಿಲ್ಲಿ ಸ್ವಲ್ಪವೇ ಮಾಡ್ತಾ ಇರೋದರಿಂದ ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಸಿಕೊಂಡು ಈ ಜಾಲರಿಯ ಮೇಲೆ ನಾನು ಈ ಬಾಳೆ ಎಲೆಯನ್ನು ಇಟ್ಟು ಬೇಯಿಸಿದ್ದೀನಿ. ತುಂಬ ಮಾಡೋದಿದ್ದರೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿಕೊಳ್ಳಬಹುದು. 10-12 ನಿಮಿಷಗಳಲ್ಲಿ ಸ್ವಲ್ಪವೇ ಇದ್ದರೆ ಬೇಗನೆ ಬೇಯುತ್ತೆ, ತುಂಬ ಇದ್ದರೆ ಸ್ವಲ್ಪ ಸಮಯವೂ ಜಾಸ್ತಿ ಬೇಕಾಗತ್ತೆ. ಇದು ಬೆಂದಿದೆಯೋ ಇಲ್ಲವೋ ಎಂದು ನೋಡುವುದಾದರೆ ಬಾಳೆ ಎಲೆಯನ್ನು ಬಿಡಿಸಲು ಬಂದರೆ ಬೆಂದಿದೆ ಎಂದು ಅರ್ಥ. ನೋಡಿ, ಉಗಿಯಲ್ಲಿ ಇದು ಬೆಂದು ಘಮವು ಎಲ್ಲ ಕಡೆಗೆ ಪಸರುತ್ತೆ. ನೋಡಿ, ಇದನ್ನು ಸುಲಭವಾಗಿ ಬಿಡಿಸಲು ಬಂದರೆ ಬೆಂದಿದೆ ಎಂದರ್ಥ. ಇನ್ನೂ ಸ್ವಲ್ಪ ಹೊತ್ತು ಇದು ಬೇಯಬೇಕು, ಸುಲಭವಾಗಿ ಬಿಡಿಸೋಕ್ಕೆ ಬರ್ತಾ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಿದರೆ ನೋಡಿ ಈ ರೀತಿಯಾಗಿ ಸುಲಭವಾಗಿ ಬಿಡಿಸೋಕ್ಕೆ ಬರುತ್ತೆ. ಈಗ ಕೊಟ್ಟಿಗೆಯು ಸಿದ್ಧವಾಯಿತು. ನಾವು ಹಿಟ್ಟನ್ನು ಮಾಡಿಕೊಂಡಿದ್ದನ್ನು ಕಾವಲಿಯಲ್ಲಿ ದೋಸೆಯಂತೆ ಮಾಡಿಕೊಂಡರೆ ಹಲಸಿನ ಹಣ್ಣಿನ ದೋಸೆಯು ಸಿದ್ಧವಾಯಿತು. ನಿಮಗೆ ಸಿಹಿಯು ಜಾಸ್ತಿ ಬೇಕಿದ್ದರೆ ಇನ್ನೂ ಸ್ವಲ್ಪ ಹಾಕಿಕೊಳ್ಳಬಹುದು. ಆದರೆ ಜಾಸ್ತಿ ಸಿಹಿ ಹಾಕಿದರೆ ದೋಸೆಯು ತುಂಬ ಕೆಂಪಗಾಗಿ ಕಾವಲಿಯಿಂದ ಎಬ್ಬಿಸೋದು ಕಷ್ಟವಾಗುತ್ತೆ. ಈಗ ಬಿಸಿ ಬಿಸಿಯಾದ ಎಸಳು ಕೊಟ್ಟಿಗೆ ದೋಸೆಯೊಡನೆ ತುಪ್ಪವನ್ನು ಹಾಕಿ ತಿಂದರೆ ತುಂಬ ರುಚಿಕರವಾಗಿರುತ್ತೆ. ಈ ರೀತಿಯಾಗಿ ಒಂದೇ ಹಿಟ್ಟಿನಿಂದ 3 ರೀತಿಯ ಬೆಳಗಿನ ತಿಂಡಿಗಳನ್ನು ಮಾಡಿಕೊಳ್ಳುವ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಸುಲಭದ ಅಡಿಗೆ ಮತ್ತು ಇತರೆ ವಿಷಯಗಳ ವಿಡಿಯೋಗಳನ್ನು ತಾವು ನೋಡಬಹುದು. ತಮಗೆಲ್ಲರಿಗೂ ಧನ್ಯವಾದಗಳು.